ಉತ್ತರ ಕರ್ನಾಟಕ ಭಾಗದ ಬಡವರ ಸಂಜೀವಿನಿ ಎಂದೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಹೆಸರುವಾಸಿಯಾಗಿದೆ. ಕೊರೋನಾ ವೈರಸ್ ವಿರುದ್ಧ ಶತಾಯಗತಾಯ ಹೋರಾಟ ಮಾಡಿದ್ದ ಕಿಮ್ಸ್ ಆಸ್ಪತ್ರೆ ಹೊಸ ಹೊಸ ಪ್ರಯೋಗಗಳ ಮೂಲಕ ದೇಶದ ಗಮನವನ್ನು ತನ್ನೆಡೆ ಸೆಳೆದಿದೆ. ರೋಗಿಗಳ ಆರೈಕೆಯ ಜೊತೆ ಜೊತೆಗೆ ಆಸ್ಪತ್ರೆಯ ಅಂದವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡಲಾಗುತ್ತಿದ್ದು ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಆಸ್ಪತ್ರೆಯ ಅಂದವನ್ನು ಹೆಚ್ಚಿಸುವ ಕೆಲಸದಲ್ಲಿ ತಲ್ಲೀನರಾಗಿರುವ ಸಿಬ್ಬಂದಿ, ನಿರುಪಯುಕ್ತ ವಸ್ತುಗಳಿಂದ ನಿರ್ಮಾಣ ಆಗಿರೋ ಕಲಾಕೃತಿಗಳು, ಸುಂದರವಾದ ಕಲಾಕೃತಿಗಳನ್ನು ಕಂಡು ಸಂತಸ ವ್ಯಕ್ತಪಡಿಸುತ್ತಿರುವ ಸಾರ್ವಜನಿಕರು, ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ. ಹೌದು, ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ನರ್ಸರಿ ಉದ್ಯಾನವನದಲ್ಲಿ ಜನರ ಗಮನವನ್ನು ಸೆಳೆಯುವ ಕಲಾಕೃತಿಗಳನ್ನು ನಿರ್ಮಾಣ ಮಾಡಲಾಗಿದೆ. ರೋಗಿಗಳಿಗೆ ಚಿಕಿತ್ಸೆ ನೀಡುವುದರ ಜೊತೆ ಜೊತೆಗೆ ಆಸ್ಪತ್ರೆಯ ಅಂದವನ್ನು ಹೆಚ್ಚಿಸುವ ಕೆಲಸ ಮಾಡಲಾಗುತ್ತಿದೆ. ಕಿಮ್ಸ್ ಆಸ್ಪತ್ರೆಯ ನಿರ್ದೇಶಕ ರಾಮಲಿಂಗಪ್ಪ ಅಂತರತಾನಿ ಅವರ ನಿರ್ದೇಶನದಲ್ಲಿ ಕಿಮ್ಸ್ ಆಸ್ಪತ್ರೆಯ ಸೌಂದರ್ಯವನ್ನು ವೈದ್ಯರು ವಿದ್ಯಾರ್ಥಿಗಳು ಸೇರಿ ಸುಂದರೀಕರಣಗೊಳಿಸುತ್ತಿದ್ದಾರೆ. ಅದರಲ್ಲೂ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುವ ವೈದ್ಯರ ಮನೆಯಲ್ಲಿರುವ ನಿರುಪಯುಕ್ತ ವಸ್ತುಗಳನ್ನು ಬಳಸಿ ವಿವಿಧ ಕಲಾಕೃತಿಗಳನ್ನು ರಚನೆ ಮಾಡಲಾಗಿದ್ದು ಆಸ್ಪತ್ರೆಗೆ ಬರುವ ಜನರ ಗಮನವನ್ನು ಸೆಳೆಯುತ್ತಿವೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ನರ್ಸರಿಯ ಅಂದವನ್ನು ಹೆಚ್ಚಿಸುವ ಜವಾಬ್ದಾರಿಯನ್ನು ಆಸ್ಪತ್ರೆಯ ವಿಜಯ್ ಕಾಮತ್ ಅವರು ವಹಿಸಿಕೊಂಡಿದ್ದಾರೆ. ಅಲ್ಲದೆ ಹೊರದೇಶಗಳಿಗೆ ಹೋದಾಗ ಅಲ್ಲಿ ಕಂಡ ಉದ್ಯಾನವನಗಳನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡ ವಿಜಯ್ ಅವರು ಉದ್ಯಾನವನದಲ್ಲಿ ವಿವಿಧ ಬಗೆಯ ಆಕೃತಿಗಳಿಗೆ ನಿರುಪಯುಕ್ತ ವಸ್ತುಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕಾರಿನ ಟೈರ್ಗಳನ್ನು ಬಳಸಿ ವಿವಿಧ ಆಕೃತಿಗಳನ್ನು ರಚಿಸಿ ಉದ್ಯಾನವನದ ಅಂದವನ್ನು ಹೆಚ್ಚಿಸಿದ್ದಾರೆ. ಆಸ್ಪತ್ರೆಯ ಆವರಣದಲ್ಲಿ ಬಿದ್ದ ಮರದ ತುಂಡುಗಳನ್ನು ಬಳಸಿ ನಿರ್ಜೀವ ಜಿಂಕೆಗಳನ್ನು ಸೃಷ್ಟಿಸಿದ್ದಾರೆ. ಕಾರಿನ ಟೈರ್ ಮೂಲಕ ಬೈಕ್, ಮೊಲ, ಬೆಕ್ಕು, ಮೀನು ಸೇರಿದಂತೆ ಹಲವು ಆಕೃತಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಉದ್ಯಾನವನದ ಸುಂದರೀಕರಣಕ್ಕಾಗಿ ಸೈಕಲ್ ಟೈರ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದ್ದು ಕಾಮತ್ ಅವರ ಕಾರ್ಯಕ್ಕೆ ಆಸ್ಪತ್ರೆಯ ಡಿ ಗ್ರೂಪ್ ನೌಕರರು ವಿದ್ಯಾರ್ಥಿಗಳು ಸಾಥ್ ನೀಡಿದ್ದಾರೆ. ಆಸ್ಪತ್ರೆಯ ಅಂದವನ್ನು ಕಂಡು ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದ್ದು ಹೀಗೆ. ಆದ್ರೆ ಇಲ್ಲಿ 2005ರಾಗಿದ್ದಂತಹ ಕೆಮ್ಸ್ ಈಗ 2020ರೊಳಗೆ ಬಹಳ ಬದಲಾಗಿದೆ. ಆದ್ರೆ ಇಲ್ಲಿ ವಾತಾವರಣ ಬಹಳ ಸ್ಟ್ರಿಕ್ ಆಗಿದೆ. ಪೇಷಂಟ್ ಗೆ ಮಾತ್ರ ಎಲ್ಲ ಸಲವತ್ತು ಇದೆ. ಆದ್ರೆ ಬಹಳ ಅಂದ್ರೆ ಬಹಳ ಆದ್ರೆ ಸ್ವಲ್ಪ ಅಡ್ಡಾಟ ಜಾಸ್ತಿ ಆಗೈತೆ. ಆದ್ರೆ ನಾರ್ಮಲ್ ಆಗಿ ಆರಾಮಾಗೈತೆ. ಆದ್ರೆ ಕಂಟಿನ್ಯೂ ಆಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಆರಾಮಾಗಿ ಆಗುತ್ತೆ, ಅಷ್ಟು ಅವಸರವಾಗಿ ಅವಸರವಾಗಿ ಆಗೋದಿಲ್ಲ. ಗಾರ್ಡನ್ ದಾಗ ಎಲ್ಲ ವಾತಾವರಣ ಬಹಳ ಚೇಂಜಸ್ ಆಗಿದೆ. ಯಾರು ಉಗುಳು ಅಡಕಿಲಿ ಪಡ್ಕಿಲಿ ಯಾರು ಸೆಕ್ಯೂರಿಟರ್ ಒಳಗೆ ಬಿಡಲ್ಲ. ಆದ್ರೆ ಯಾರಾದ್ರೂ ಒಂದು ಹಕ್ಕೊಳ್ಳಕ್ಕೂ ಹಿಂದೊಂದು ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇಂತ ಹೆಮ್ಮೆ ಅಂತ ಕೆಮ್ಸಿ ಆಗಂತಿದೆ. ಚಕ್ಕಡಿ ಎಲ್ಲ ಚಕ್ಕಡಿ ಎಲ್ಲ ಗೊಂಬಿ ಮಾಡಿದ್ದಾರೆ. ಚಕ್ಕಡಿ ಒಳಗೆ ಚಕ್ಕಡಿ ಅಂತ ಇವೆಲ್ಲ ನಮ್ಮ ಹಳೆ ನಮ್ಮ ಇದ್ರವೆಲ್ಲ ಹಳ್ಳಿ ವಾತಾವರಣ ಇಟ್ಟಿದ್ದಾರೆ. ಕೆಮ್ಸಿ ಅಂದ್ರೆ ಇಲ್ರಿ ಅಡ್ಡಿಯಲ್ಲ, ಚಲೋ ಅನ್ಸತಿ. ಮೊದ್ಲಿಗೆ 2005ರ ನಾ ಹೇಳಿಲ್ರಿ, ಭಾಳ ಫರ್ಕ್ ಐತಿ. 2005ರ ಹೆಂಗಿತ್ತು ಈಗ ಹೆಂಗೈತಿ, ಭಾಳ ಅಂದ್ರೆ ಭಾಳ ಫರ್ಕ್ ಆಗಿದೆ. ಖುಷಿ ಅನ್ಸತ್ರಿ. ಹಸಿರು ಹುಲ್ಲುಗಾವಲಿನಲ್ಲಿ ವಿವಿಧ ಆಕೃತಿಗಳಿಂದ ಉದ್ಯಾನವನ ಕಂಗೊಳಿಸುತ್ತಿದೆ. ಸುತ್ತಮುತ್ತಲಿನ ಮರಗಿಡಗಳಿಗೆ ಗೋಡೆಗಳ ಮೇಲೆ ಕಲಾವಿದರ ಕೈ ಚಳಕ ತೋರಿದ್ದು ನೈಸರ್ಗಿಕ ಪರಿಸರದ ಚಿತ್ರಗಳು ಅನಾವರಣ ಮಾಡಲಾಗಿದೆ. ಸುಂದರ ಉದ್ಯಾನವನಗಳನ್ನು ಆಸ್ಪತ್ರೆಗೆ ಬರುವ ರೋಗಿಗಳು, ರೋಗಿಗಳ ಸಂಬಂಧಿಕರು ಹಾಗೂ ಆಸ್ಪತ್ರೆಯ ವಿದ್ಯಾರ್ಥಿಗಳು ಕಣ್ತುಂಬಿಕೊಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಯುವಕ ಯುವತಿಯರು ಉದ್ಯಾನವನದಲ್ಲಿರುವ ಆಕೃತಿಗಳ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಎಂಜಾಯ್ ಮಾಡುತ್ತಿದ್ದಾರೆ. ಮೂಲಿಗೆ ವಸ್ತುಗಳನ್ನು ತಗೊಂಡು ಅವಕ್ಕೆ ಒಂದು ಸುಂದರ ರೂಪ ಕೊಟ್ಟು ಅವುಗಳನ್ನು ಇಲ್ಲಿ ಉಪಯೋಗಿಸಲಾಗುತ್ತೆ. ಯಾವುದೂ ನಿರುಪಯೋಗ ವಸ್ತು ಅಲ್ಲ ಅಂತ ಇದರಿಂದ ಗೊತ್ತಾಗುತ್ತೆ. ಇದರಿಂದ ಉದ್ಯಾನವನ ಅಥವಾ ಕಿಮ್ಸ್ನ ವಾತಾವರಣ ಸುಂದರವಾಗಿ ಕಾಣಿಸ್ತಾ ಇದೆ. ರೋಗಿಗಳು ಇದರಿಂದ ಎಷ್ಟೋ ಖುಷಿಯಾಗುತ್ತೆ. ಅವ್ರಿಗೂ ಈ ಸುಂದರವಾಗಿ ಬಂದ ತಕ್ಷಣ ಇಲ್ಲಿ ಸುಂದರ ಇನ್ನು ವಾತಾವರಣ ನೋಡಿದ ತಕ್ಷಣ ಅವ್ರಿಗೂ ಎಷ್ಟೋ ಅವರ ಚಿಂತೆ ಅಥವಾ ರೋಗ ಇರಲಿ ಇವೆಲ್ಲ ಕಡಿಮೆ ಆಗುತ್ತೆ. ಸೊ ಸುಂದರವಾದ ವಾತಾವರಣ ಅದನ್ನು ಇದು ಸ್ಪಷ್ಟಿಸೋದು ಭಾಳ ಮುಖ್ಯ. ಅದು ಆಗ್ತಾಯಿದೆ ಇಲ್ಲಿ. ಮುಂದೆ ಏನು ಪ್ಲಾನಿಂಗ್ ಫ್ಯೂಚರ್ಗೆ? ಅಷ್ಟೇ ಅಲ್ಲ, ರೋಗಿಗಳು ಉಪಚಾರ ಇನ್ನೂ ಹೆಚ್ಚಿನ ಮುತುವರ್ಜಿ ಅಥವಾ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಇವನ್ನ ಮಾಡೋ ವಿಚಾರದಲ್ಲಿದ್ದಾರೆ ನಿರ್ದೇಶಕರು ಸರ್ಕಾರ. ಬಹಳ ಸುಂದರವಾದ ಒಂದು ಆವರಣ ಐತಿ, ಒಂದು 100 ಎಕರ್ಸ್ ಆವರಣ ಇದೆ.
12 ಎಕರೆ ಸಾವರ್ಣ ಒಳಗೆ ಬೇರೆ ಬೇರೆ ಬಿಲ್ಡಿಂಗ್ಸ್ ಅದಾವ. ಒಂದು ಭಾಳ ಸುಮಾರು ವರ್ಷದಿಂದ ಇಲ್ಲೆಲ್ಲ ಗುಜರಿ ಸಾಮಾನುಗಳೆಲ್ಲಾನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ದಾಗ ಅಲ್ಲೇ ಇಟ್ಕೊಂಡು ಕುಂತಿದ್ರು. ಸೊ ನಾವೊಂದು ಬಂದಾದಮೇಲೆ ಒಂದು ವರ್ಷ ಒಳಗಡೆನೆ ಎಲ್ಲರಿಗೂ ಎಲ್ಲ ಡಿಪಾರ್ಟ್ಮೆಂಟಿಗೆ ಒಂದು ಆರ್ಡರ್ ಹಾಕಿ ಎಲ್ಲನೂ ಒಂದು ಗುಜರಿ ಸಾಮಾನುಗಳೆಲ್ಲ ಒಂದು ಇಲ್ಲೊಂದು ಪಂಪ್ ಹೌಸ್ ಅಂತ ಐತೆ, ಒಂದು ಓಪನ್ ಏರಿಯಾ. ಸೊ ಅಲ್ಲಿ ತಂದು ಹಾಕಿದ್ವಿ. ಅಲ್ಲಿ ತಂದು ಹಾಕಿದ ಮೇಲೆ ಒಂದು ಟೆಂಡರ್ ಮಾಡಿದ್ವಿ, ಗುಜರಿ ಸಾಮಾನುಗಳೆಲ್ಲನೂ ಕೊಟ್ವಿ. ಕೊಟ್ಟಾದಮೇಲೆ ನಾವು ಅಂದ್ಕೊಂಡ್ವಿ ಈ ಗುಜರಿ ಸಾಮಾನಿನಿಂದ ಒಂದು ಅದರೊಳಗೆಲ್ಲ ಭಾಳ ಹಳೆಯದೆಲ್ಲ ಸಾಮಾನುಗಳೂ ಇದ್ದವು, ಅದರೊಳಗೆ ಇದ್ದಂಥ ಸಾಮಾನುಗಳಿಂದ ಏನೇನು ಮಾಡ್ಬೋದು ಅಂಥೇಳಿ ಎಲ್ಲನೂ ನಾವು ಡಾಕ್ಟರ್ಸ್ ಆಗಲಿ ನಾವಾಗಲಿ ಎಲ್ಲರೂ ಹೋಗಿ ಅಲ್ಲಿ ವಿಚಾರ ಮಾಡಿ ನೋಡಿ ಏನೇನು ಸಾಮಾನು ಯೂಸ್ ಆಗ್ತೈತೆ ಅಂತ ಅನ್ನೋದು ಅಂಥವೆಲ್ಲ ತೊಗೊಂಡು ನಾವೊಂದೆಲ್ಲ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಆಮೇಲೆ ಏನೇನೋ ಅದ್ರ ಮೇಲೆ ಸ್ವಲ್ಪ ಆರ್ಟ್ ಮಾಡಿಬಿಟ್ಟು ಈಗ ಒಂದು ನಮ್ಮ ಸ್ಟ್ರೆಚರ್ದು ವೀಲ್ಸ್ ಅಲ್ಲಿ ಅದರಿಂದ ಒಂದು ಸ್ವಲ್ಪ ಕಣ್ಣು ಮಾಡೋದಾಗಲಿ ಇದು ಮರಗಳಿಗೆ ಕಣ್ಣು ಮಾಡೋದಾಗಲಿ ಹೀಗೆಲ್ಲ ಮಾಡಿದ್ವಿ. ಯಾಕಂತಂದರೆ ಇದೊಂದು ಈಗಾಗಲೇ ನಾನು ಹೇಳ್ದಂಗೆ ಇದೊಂದು 100 ಎಕರ್ಸ್ ಇರೋದ್ರಿಂದ ಬರೀ ಪೇಷಂಟ್ ಎಲ್ಲರೂ ಸ್ವಲ್ಪ ಮಾನಸಿಕವಾಗಿ ಇಲ್ಲಿ ಭಾಳ ಕುಕ್ಕೆ ಬಂದಿರ್ತಾರೆ ಇಲ್ಲಿ ಈ ಕ್ಯಾಂಪಸ್ಸಿಗೆ ಬರೋರು. ಒಂದು ಸರಿ ಸುಮಾರು ಒಂದು 2,500 OPD ಆಗ್ತೈತಿ ಒಂದು ಪರ್ ಡೇ ನಮ್ಮ ಕಿಮ್ಸಲ್ಲಿ. ಸೊ ಒಂದು ಎಲ್ಲರೂ ಒಂದು ಇಲ್ಲಿ ಈ ಒಂದು ಸಣ್ಣ ಹಳ್ಳಿ ಟೈಪ್ ಇದೆ, ಸಣ್ಣ ಹಳ್ಳಿ ಒಳಗೆ ಒಂದು 4,500 ಜನನೂ ಇಲ್ಲಿ ಇರ್ತಾರೆ ಇಲ್ಲಿ. ಸೊ ಅವರೆಲ್ಲ ಒಂದು ಚಲೋ ಉಲ್ಲಾಸದಿಂದ ಇರಬೇಕು ಅಂಥೇಳಿ ಒಂದು ಗಾರ್ಡನ್ ಎಲ್ಲ ನಾವು ರೋಸ್ ಗಾರ್ಡನ್ ಎಕ್ಸ್ಕ್ಲೂಸಿವ್ಲಿ ರೋಸ್ ಗಾರ್ಡನ್ ಎಲ್ಲ ಭಾಳ ನಾವು ಅದನ್ನು ಡೆವಲಪ್ ಮಾಡಿದ್ವಿ. ಆಮೇಲೆ ಮತ್ತು ಎಲ್ಲ ಪೇಂಟಿಂಗ್ಸ್ ಮಾಡಿದ್ರೂ ಭಾಳ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾವೆಲ್ಲ ಸ್ವಲ್ಪ ಪೇಂಟರ್ಸ್ನೆಲ್ಲ ಕರ್ಕೊಂಡು ಬಂದ್ವಿ. ಆಮೇಲೆ ಇಲ್ಲೇ ಲೋಕಲ್ ಯಾರ್ಯಾರು ಪೇಂಟರ್ ಅದಾರೆ ಇಲ್ಲಿ ನಮ್ಮವರು ಅವ್ರನ್ನೆಲ್ಲ ಕರ್ಕೊಂಡು ನಾವೊಂದು ಪೇಂಟಿಂಗ್ ಮಾಡಿಸಿದ್ವಿ. ಎಲ್ಲೆಲ್ಲಿ ಸಾಧ್ಯ ಐತಿ ಮರ ಆಗಲಿ ನಮ್ಮ ಗೋಡೆಗಳಾಗಲಿ ನಮ್ಮ ಕಂಪೌಂಡ್ ವಾಲ್ ಅಂತೂ ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದ ನಮ್ಮ ಕಾಲೇಜ್ ಬಿಲ್ಡಿಂಗ್ವರೆಗೂ ಎಲ್ಲನೂ ಗೋಡೆ ಫುಲ್ ಒಂದು 700 meters ಆಚೆಗೆ ಈಚೆಗೆ ಎಲ್ಲ ಕಡೆಯೂ ನಾವು ಪೇಂಟಿಂಗ್ ಎಲ್ಲ ಮಾಡಿಸಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿದ್ವಿ. ಆಮೇಲೆ ಈಗ ನಾವು ಭಾಳಷ್ಟು ಗಿಡಗಳನ್ನೂ ಕೂಡ ಹಚ್ಚಿವಿ, ನಾವು ಭಾಳಷ್ಟು ಗಿಡಗಳನ್ನೂ ಹಚ್ಚಿದ್ವಿ. ಈಗ ನೀವು ನೋಡ್ಬೋದು ಬೇರೆ ಬೇರೆ ನಾವು ಕಡೆ ಪಕ್ಷಿಗಳು ಎಲ್ಲ ಸಿಗಂಗಿಲ್ಲ ಅನಿಸುತ್ತೆ, ಬಟ್ ಇಲ್ಲಿ ಗುಬ್ಬಿ ಬೇರೆ ಬೇರೆ ಪಕ್ಷಿ ಕೂಡ ನಾವು ಕಾಣ್ಬೋದಿಲ್ಲಿ ಸಂಜೆ ಬಂದರೆ. ಸೊ ಅಂಥ ಒಂದು ಒಳ್ಳೆಯ ವಾತಾವರಣ ನಾವು ಜನಕ್ಕೆ ಕ್ರಿಯೇಟ್ ಮಾಡಿದ್ರಾಯಿತು. ಇದು ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಒಂದು ಕಿಮ್ಸ್ ಒಂದು ಈ ಉತ್ತರ ಕರ್ನಾಟಕದ ಒಂದು ಸಂಜೀವಿನಿ ಅಂತೇಳಿ. ಸಂಜೀವಿನಿ ಅಂತಂದರೆ ಫಸ್ಟ್ ಬಂದು ನಮ್ಮ ಕ್ಯಾಂಪಸ್ ನೋಡಿಬಿಟ್ಟು ಅಲ್ಲಿ ಒಳಗೆ ಹೋಗಿ ಹೆಂಗಿದ್ರು ನಮ್ಮ ಡಾಕ್ಟರ್ಸ್ ಎಲ್ಲರೂ ಭಾಳ ನುರಿತ ವೈದ್ಯರದಾರೆ ಇಲ್ಲಿ, ಅವರೆಲ್ಲ ಟ್ರೀಟ್ಮೆಂಟ್ ಕೊಟ್ಟೇ ಕೊಡ್ತಾರೆ. ಸೊ ಅವ್ರು ಎಲ್ಲ ರೀತಿಯಿಂದ ಒಂದು ಓವರ್ಆಲ್ ಡೆವಲಪ್ಮೆಂಟ್ ಆಗಲಿ ನಮ್ಮ ಕಿಮ್ಸ್ ಒಳಗೆ ಮತ್ತು ಹೊರಗೆ ಅಂಥೇಳಿ ಹೊರಗಿಂದೆಲ್ಲ ನಾವು ಹೆಂಗೆ ಡೆವಲಪ್ಮೆಂಟ್ ಮಾಡಿ.